ಮುನಿರತ್ನ ಅವರು ಗುತ್ತಿಗೆದಾರರಿಗೆ ಬೆದರಿಕೆ ಹಾಕಿರುವುದು ಮತ್ತು ನಿಂದಿಸಿರುವ ಘಟನೆಗೆ ಈಶ್ವರಪ್ಪ ಪ್ರತಿಕ್ರಿಯಿಸಿದ್ದು ಅಸಹ್ಯವಾಗುತ್ತೆ ಅಂತ ಹೇಳಿದ್ದಾರೆ. ಇಂತಹ ಮಾತುಗಳನ್ನ ಯಾರೂ ಆಡಬಾರದು, ಇದು ರಾಜಕಾರಣಿಗಳು ಇರುವ ರೀತಿಯಲ್ಲ ಅಂತ ಹೇಳಿದ್ದಾರೆ. ಶಿವಮೊಗ್ಗದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಈಶ್ವರಪ್ಪ ಅವರು ಈ ಪ್ರತಿಕ್ರಿಯೆ ನೀಡಿದರು. ಅಸಹ್ಯ, ಇಂಥ ವಿಚಾರಗಳನ್ನ ಹೇಳೋದಕ್ಕೆ ನಂಗೆ ನಾಚಿ ಆಗತ್ತೆ. ಇಲ್ಲ, ನಾನು ರಾಜಕಾರಣ ಬೆಳೆಸೋಕ್ಕೆ ಇಷ್ಟಪಟ್ಟಲ್ಲ, ಆ ಪಕ್ಷ ಈ ಪಕ್ಷ ಅಂತ ಹೇಳೋಕ್ಕೆ ಇಷ್ಟಪಡೋದಿಲ್ಲ. ಇದು ಇಷ್ಟು ನೀಚತನಕ್ಕೆ ಯಾರು ಇಳಿಬಾರ್ದು. ಇನ್ನೇನೋ ಬೇರೆ ಪದ ಹೇಳ್ಬಿಡ್ತೀನಿ, ಭಯ ರಾಜಕಾರಣ. ಸತ್ಯ ಹೇಳ್ತೀನಿ, ದಿನಾ ಬಂದು ಟಿ ವಿ ಹಾಕೋತಿದ್ದೆ ಸಂಜೆ ಹೊತ್ತು ಸುಸ್ತಾದಾಗ. ಟಿ ವಿ ಹಾಕಕ್ಕೆ ಬೇಜಾರು. ಬಿಜೆಪಿ ನಾನು ಅದಕ್ಕೆ ಇದು ರಾಜಕಾರಣ ಮಾಡ್ತಾ ಹೋದರೆ ಯಾರ್ಯಾರು ಮಾಡ್ಕೊಂಬಂದಿರೋ ಹೇಳ್ತಾ ಬರಲ್ಲ, ಪತ್ರಕರ್ತರ ಆದಿಯಾಗಿ. ಅಯ್ಯೋ ಅಯ್ಯೋ, ನಾನು ಅದಕ್ಕೆ ಅಸಹ್ಯ ಅಂದೆ. ನಾನು ಇಲ್ಲ ಬೇಡ, ನಾನು ಅದಕ್ಕೆ ಅಸಹ್ಯ, ಒಂದು ನಿಮಿಷ, ಅಸಹ್ಯ ಅನ್ನೋಂಥ ಪದ ಬಳಸ್ದಲ್ಲ, ಇದಕ್ಕಿಂತ ಮಾತಾಡೋಕ್ಕೆ ನಾಚಿಕೆ ಆಗತ್ತೆ ನಮಗೆ. ಏನು ಹೆಣ್ಮಕ್ಳ ಬಗ್ಗೆ ತಾಯಿ ಹೆಂಡತಿ ಬಳಸ್ತಾರಂಥ ಪದಗಳು ನೋಡಿದಾಗ ಇವ್ರು ಮನುಷ್ಯರುಗಳ ಅಂತ ಅನಿಸುತ್ತೆ. ಮನೆಯಲ್ಲಿ ಹೆಣ್ಮಕ್ಳು ಮಕ್ಕಳು ಕೂತ್ಕೊಂಡು ಟಿ ವಿ ಹಾಕೋಣ ಕಾಲ ಹೋಯ್ತೀಗ. ಸಂಸಾರಸ್ಥರು ಟಿ ವಿ ನೋಡೋಕ್ತಾನೆ ಮನೆ ಟಿ ವಿ ತಂದಿಟ್ಕೊಳೋದು. ಅನೇಕ ಮನೆಗಳಲ್ಲಿ ಟಿ ವಿ ವಾಪಸ್ ಕಳಿಸ್ತಾ ಮಾಡ್ತಾ ಇದ್ದಾರೆ. ಅಲ್ಲ, ಯಾರೋ ಮಾಡಿದ್ದು ಎಲ್ಲರೂ ಅಲ್ಲ, ಈ ಟಿ ವಿನವ್ರು ನೀವೇನು ಮಾಡ್ತೀರಿ? ಬೆಳಗ್ಗೆಯಿಂದ ರಾತ್ರಿ ತನಕ ಅದೇ. ಬೇಕಾದಷ್ಟು ಸಮಾಜದಲ್ಲಿ ಧರ್ಮದ ಕಾರ್ಯಗಳು, ಪೂಜಾ ಕಾರ್ಯಗಳು. ಶಿವಮೊಗ್ಗದ ಪ್ರಗತಿ ಆಪ್